ಐವತ್ತು ಕೋಟಿ ಗರ್ಲ್ ಫ್ರೆಂಡ್ ವಿಶ್ವಗುರುವಿನ ಸಂಸ್ಕೃತಿ ಅಂದರೆ ಹೆಣ್ಣು ಮಕ್ಕಳನ್ನು ಮೋದಿಯವರು ಕರೆದ ಹಾಗೆ ಕರೆಯೋದೇ ಹೌದೇ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮುಂದೆ ಮಾತಾಡ್ತಾ ಇರೋದು ಕೇವಲ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮೊತ್ತ ಮೊದಲಿಗೆ ಈ ದೇಶದ ಒಬ್ಬ ಪ್ರಜೆ ಘಾಸಿಗೊಂಡಿರುವ ಪ್ರಜೆಯಾಗಿ ಜೊತೆಗೆ ಕನ್ನಡದ ಒಬ್ಬ ಲೇಖಕ ಮತ್ತು ರಂಗ ನಿರ್ದೇಶಕನಾಗಿ ಈಗ ಮೋದಿಯವರು ವಿರೋಧ ಪಕ್ಷಗಳ ನಾಯಕಿಯರಾದ ಮಹಿಳೆಯರ ಬಗ್ಗೆ ಮತ್ತು ಒಟ್ಟಂದದಲ್ಲಿ ಹೆಣ್ಣುತನದ ಬಗ್ಗೆ ಯಾವ ಧೋರಣೆ ತಾಳ್ತಾರೆ ಅನ್ನೋದಕ್ಕೆ ನಿದರ್ಶನವಾಗಿ ಕೆಲವು ವಿಡಿಯೋ ನೋಡೋಣ ಕಾನ್ ಕಾನ್ ವಿದ್ವಾಥಿ ಜೊ ಲೇತಿ ಥಿ ಕಾಂಗ್ರೆಸ್ ಕಿ ಕಾನ್ಸಿಥಿ ಕಾಂಗ್ರೆಸ್ ಕಾಂಗ್ರೆಸ್ ಕಿ ಮೋದಿಯವರು ಯಾವುದೇ ವ್ಯಕ್ತಿ ಯಾವುದೇ ಮಹಿಳೆ ಹೆಸರನ್ನು ಹೇಳೋದಿಲ್ಲ ಆದರೆ ದೇಶದ ರಾಜಕೀಯ ಅಲ್ಪ ಸ್ವಲ್ಪ ಬಲ್ಲವರಿಗೂ ತಿಳಿಯುತ್ತೆ ಮೋದಿಯವರು ಯಾರನ್ನು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹಾಗೆ ಆಡಿದರು ಅಂತ ಮೋದಿಯವರಿಗೆ ಬೇಕಾಗಿರೋದು ಅದೇ ಅವುಗಳನ್ನು ನೋಡಿದವರಿಗೆ ಅದರಲ್ಲೂ ಹಿಂದೂಸ್ತಾನಿ ಭಾಷೆ ತಕ್ಕಮಟ್ಟಿಗಾದರೂ ಬಲ್ಲವರಿಗೆ ಮೋದಿಯವರು ಯಾರನ್ನು ಕುರಿತು ಮಾತನಾಡಿದರು ಅನ್ನೋದು ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ ಆದರೆ ಅಂಥವರಿಗೂ ರಾಜಕೀಯ ಧುರೀಣರೊಬ್ಬರು ಹೀಗೆ ಹೆಣ್ಣು ಮಕ್ಕಳನ್ನು ಕುರಿತು ಮಾತನಾಡಿದ್ದನ್ನು ಕಂಡು ತೀರ ಕಸಿವಿಸಿ ಆಗಲಿಕ್ಕೆ ಬೇಕು ಆಗದಿದ್ದರೆ ಸಾರ್ವಜನಿಕವಾಗಿ ಹೆಣ್ಣು ಮಕ್ಕಳನ್ನು ಕುರಿತು ಈ ರೀತಿ ಮಾತನಾಡೋದು ಅಸಹ್ಯ ಅಸಭ್ಯ ಅನಾಗರಿಕ ಸಂಸ್ಕಾರ ಸಂಸ್ಕೃತಿಹೀನ ಅನ್ನಿಸದಿದ್ದರೆ ಹಾಗೆ ಅನ್ನಿಸದೇ ಇರೋವರ ಸಭ್ಯತೆಯನ್ನೇ ಪ್ರಶ್ನಿಸಬೇಕಾಗುತ್ತೆ ಎರಡು ಸಾವಿರದ ಹದಿನೆಂಟನೇ ಇಸವಿಯ ಡಿಸೆಂಬರ್ ತಿಂಗಳಲ್ಲಿ ರಾಜಸ್ಥಾನದ ಜಯಪುರದಲ್ಲಿ ನಡೆದ ಒಂದು ಚುನಾವಣೆ ಸಭೆಯದ್ದು ಅದರಲ್ಲಿ ಮೋದಿಯವರು ಸೋನಿಯಾ ಗಾಂಧಿಯವರನ್ನು ವಿಧವೆ ಕಾಂಗ್ರೆಸ್ಗೆ ವಿಧ್ವಾ ಎಂದು ಕರೆದು ಹೇಳತೀರದಷ್ಟು ಅಸಹ್ಯ ಅನೈತಿಕವಾಗಿ ಹೀಯಾಳಿಸಿದ್ದಾರೆ ಅದಕ್ಕೂ ಮೊದಲು ಎರಡು ಸಾವಿರದ ನಾಲ್ಕನೇ ಇಸವಿಯಲ್ಲಿ ಬಿ ಜೆ ಪಿ ನಾಯಕ ಎಲ್ ಕೆ ಅಡ್ವಾಣಿಯವರು ತಾವು ದೇಶದ ಉಪ ಪ್ರಧಾನಮಂತ್ರಿ ಆಗಿದ್ದಾಗ ಕೈಗೊಂಡ ಭಾರತ್ ಉದಯ ಯಾತ್ರದಲ್ಲಿ ಪಾಲ್ಗೊಳ್ತಾ ಮೋದಿಯವರು ಸೋನಿಯಾ ಗಾಂಧಿಯವರನ್ನು ಜರ್ಸಿ ಹಸು ಅಂತ ಕರೆದು ಕೀಡುಗಳಿದ್ದರು ಕಾಂಗ್ರೆಸ್ ಪಕ್ಷವನ್ನು ಕೈಲಾಗದ ನೂರಿಪ್ಪತ್ತೈದು ವರ್ಷದ ಮುದುಕಿ ಸವಾ ಸವ್ ಸಾಲ್ಕಿ ಬುಢಿಯಾ ಎಂದು ಜರಿದಿದ್ದಾರೆ ಮೋದಿಯವರು ಎರಡು ಸಾವಿರದ ಒಂಬತ್ತನೇ ಇಸ್ವಿಯ ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಭೆಯೊಂದರೆ ವಿಡಿಯೋ ಅದು ಮೋದಿಯವರು ಕಾಂಗ್ರೆಸ್ ಪಕ್ಷ ವಯಸ್ಸಾದ ಹೆಂಗಸು ಅನ್ನೋದಕ್ಕೆ ಬುಜುರ್ಗ್ ಮಹಿಳಾ ಅಥವಾ ಬುಜುರ್ಗ್ ಔರತ್ ಅಂತ ಹೇಳದೆ ಬುಢಿಯಾ ಅಂತ ಕರೆದಿರೋದನ್ನು ಗಮನಿಸಿ ಹಿಂದೂಸ್ತಾನಿ ಉರ್ದು ಭಾಷೆಗಳಲ್ಲಿ ವಯಸ್ಸಾದ ಹೆಂಗಸೊಬ್ಬರನ್ನು ಬುಡಿಯ ಅಂತ ಕರೆದರೆ ಅದು ಕನ್ನಡದಲ್ಲಿ ಏ ಮುದುಕಿ ಮುದುಕಮ್ಮ ದರಿದ್ರ ಮುದುಕಿ ಅಂತ ಹೇಳಿದ ಹಾಗೆ ಅದಾದ ನಂತರದ ವಿಡಿಯೋಗಳಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ಮೋದಿಯವರು ದೀದಿ ಓ ದೀದಿ ಅಂತ ಬೀದಿ ಪುಂಡದ ರೀತಿಯಲ್ಲಿ ಮತ್ತೆ ಮತ್ತೆ ಎತ್ತಿ ಎತ್ತಿ ಆಡ್ತಾ ಅಸಹ್ಯಕರವಾಗಿ ಲೇವಡಿ ಮಾಡಿದ್ದಾರೆ ಸನ್ಮಾನ್ಯ ಆದರಣೀಯ ದಿದಿ ಆದಿಯ ದಿದಿ ದಿದಿ ಓ ದಿದಿ ದಿ ಓ ದಿದಿ ಆ ವಿಡಿಯೋಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸವಿಯವು ಆಗ ಪಶ್ಚಿಮ ಬಂಗಾಳದ ವಿಧಾನಸಭೆಯ ಚುನಾವಣೆಗಾಗಿ ಪ್ರಚಾರ ನಡೆಯುತ್ತಿತ್ತು ಆಗ ನಡೆದ ಬೇರೆ ಬೇರೆ ಸಭೆಗಳಲ್ಲಿ ತೆಗೆದ ವಿಡಿಯೋಗಳು ಅವು ಅದಾದ ಮೇಲಿನವು ಎರಡು ಸಾವಿರದ ಹನ್ನೆರಡನೇ ಇಸವಿಯ ವಿಡಿಯೋಗಳು ಆ ವಿಡಿಯೋಗಳಲ್ಲಿ ಮೋದಿಯವರು ಶಶಿ ತರೂರ್ ಅವರ ಗೆಳತಿಯಾಗಿದ್ದು ಬಳಿಕ ಅವರನ್ನು ಮದುವೆಯಾದ ಸುನಂದ ಪುಷ್ಕರ್ ಅವರನ್ನು ತರೂರ್ ಅವರ ಐವತ್ತು ಕೋಟಿ ಗರ್ಲ್ ಫ್ರೆಂಡ್ ಅಂತ ಗೇಲಿ ಮಾಡಿದ್ದಾರೆ ಆ ಒಂದೊಂದು ವಿಡಿಯೋದಲ್ಲಿಯೂ ಮೋದಿಯವರು ಆ ಮೂರು ಜನ ಹೆಣ್ಣು ಮಕ್ಕಳನ್ನು ತಿರು ತಿರುಗಿ ಹಾಗೆ ಕರೆಯೋದನ್ನು ಗಮನಿಸಿ ಯಾವುದೇ ಬೈಗುಳದ ಮಾತನ್ನು ತಿರು ತಿರುಗಿ ಹೇಳುವಾಗ ಮೋದಿಯವರು ತಮ್ಮ ದನಿಯನ್ನು ರಾಗರಾಗವಾಗಿ ಬದಲಾಯಿಸುವುದನ್ನು ಗಮನಿಸಿ ಇದೆಲ್ಲ ಯಾವ ಬಗೆಯ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ತೋರಿಸುತ್ತೆ ಮೋದಿಯವರು ಅವರ ಪಕ್ಷದವರು ತಮ್ಮ ಬಗ್ಗೆ ಹೇಳಿಕೊಳ್ಳೋದೇನು ಅವರ ಪಕ್ಷದ ಜೀವಾಳ ಮತ್ತು ನಿಯಂತ್ರಕ ಶಕ್ತಿಯೇ ಆಗಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಅಂಗಸಂಸ್ಥೆಗಳು ಹಾಗೂ ಅವುಗಳ ಬೆಂಬಲಿಗರು ತಮ್ಮ ಬಗ್ಗೆ ಹೇಳಿಕೊಳ್ಳೋದೇನು ತಾವು ಭವ್ಯ ಭಾರತೀಯ ಸಂಸ್ಕೃತಿಯನ್ನು ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋರು ರಾಷ್ಟ್ರೀಯ ಸ್ವಯಂ ಸೇವೆಯ ಶಿಸ್ತು ಸಂಯಮ ಸಭ್ಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವರು ಅಂತ ತಾನೆ ಆದರೆ ರಾಷ್ಟ್ರೀಯ ಸ್ವಯಂ ಸೇವೆಯ ಸಂಸ್ಕೃತಿ ವಿಶ್ವಗುರುವಿನ ಸಂಸ್ಕೃತಿ ಅಂದರೆ ಹೆಣ್ಣು ಮಕ್ಕಳನ್ನು ಹೀಗೆ ಮೋದಿಯವರು ಕರೆದ ಹಾಗೆ ಕರೆಯೋದೇ ಹೌದೇ ದಯವಿಟ್ಟು ಯೋಚಿಸಿ ಈಗ ಇದೆಲ್ಲವುದಕ್ಕೂ ಮೊದಲು ಕೂಡ ಮೋದಿಯವರ ಮಾತಿನ ವೈಖರಿ ಹೇಗಿತ್ತು ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಎರಡು ಫೆಬ್ರವರಿ ಇಪ್ಪತ್ತೇಳನೇ ತಾರೀಖಿನಂದು ಗುಜರಾತಿನ ಗೋಧ್ರಾ ರೈಲ್ವೆ ನಿಲ್ದಾಣದ ಬಳಿ ರೈಲು ಬೋಗಿಗಳಿಗೆ ಬೆಂಕಿ ಬಿದ್ದ ಬೆಂಕಿಯಲ್ಲಿ ಐವತ್ತೊಂಬತ್ತು ಜನ ರಾಮಜನ್ಮಭೂಮಿಯ ಕರಸೇವಕರು ಸುಟ್ಟು ಹೋದರು ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಗುಜರಾತಿನಲ್ಲಿ ಒಂದು ತಿಂಗಳ ಕಾಲ ದೊಡ್ಡ ಹಿಂಸಾಚಾರ ನಡೆದು ಸಾವಿರಾರು ಮುಸಲ್ಮಾನರ ನರಮೇಧವಾಯಿತು ಆ ನರಮೇಧದ ಕಳಂಕ ಮೋದಿಯವರ ಹೆಸರಿಗೆ ಎಂದೆಂದಿಗೂ ಅಂಟಿಕೊಂಡಿರುತ್ತೆ ಆಮೇಲೆ ಅದೇ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಗುಜರಾತಿನ ರಾಜಧಾನಿ ಗಾಂಧಿನಗರದ ಸ್ವಾಮಿನಾರಾಯಣ ಅಕ್ಷರಧಾಮ ದೇವಸ್ಥಾನದ ಮೇಲೆ ಇಸ್ಲಾಮಿಯ ಆತಂಕವಾದಿಗಳ ದಾಳಿಯಾಗಿ ಮೂವತ್ತ ಮೂರು ಜನ ಸತ್ತರು ಎಂಬತ್ತು ಜನ ಗಾಯಗೊಂಡರು ಮೋದಿಯವರು ಅದಾದ ಎರಡೇ ತಿಂಗಳಿಗೆ ವಿಧಾನಸಭೆಯನ್ನು ವಿಸರ್ಜಿಸಿ ಮಧ್ಯಂತರ ಚುನಾವಣೆಗೆ ಕರೆ ನೀಡಿದರು ಆಗ ಅಂದಿನ ಪ್ರಚಾರದ ವೇಳೆ ಅವರು ಆಡ್ತಿದ್ದ ಮಾತಿನ ಧ್ವನಿ ಮುದ್ರಣ ಆ ವಿಡಿಯೋದಲ್ಲಿ ಮೋದಿಯವರು ಭಾರತಕ್ಕೆ ಆತಂಕವಾದಿಗಳನ್ನು ಕಳಿಸಿ ದಾಳಿ ಮಾಡಬೇಡಿ ಅಂತ ಆಗ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದ ಪರ್ವೇಜ್ ಮುಷರ್ರಫ್ ಅವರಿಗೆ ಕಟುವಾದ ಎಚ್ಚರಿಕೆ ನೀಡಿದ್ದಾರೆ ಅಂತ ಭಾಸವಾಗುತ್ತೆ ಆದರೆ ಹಾಗನ್ನಿಸೋದು ಮೇಲು ನೋಟಕ್ಕೆ ಮಾತ್ರ ಅವರ ಆ ಮಾತು ನಿಜವಾಗಲೂ ಬೊಟ್ಟು ಮಾಡ್ತಿರೋದು ನಮ್ಮ ದೇಶದ ಮುಸಲ್ಮಾನರ ಕಡೆಗೆ ಆ ವಿಡಿಯೋದಲ್ಲಿ ಮಿಯಾ ಅನ್ನೋ ಮಾತು ಬರುತ್ತೆ ನಿಜವಾಗಿ ನೋಡಿದರೆ ಮಿಯಾ ಒಳ್ಳೆಯ ಅರ್ಥ ಇರೋ ಪದ ಇಂಗ್ಲೀಷಿನ ಸರ್ ಕನ್ನಡದ ಸ್ವಾಮಿ ಅನ್ನೋದಕ್ಕೆ ಸಮನಾದ ಮರ್ಯಾದೆಯ ಸಂಬೋಧನೆಯ ಪದ ಅದು ಆದರೆ ಕಳೆದ ಹಲವು ದಶಕಗಳಿಂದ ಅದು ಉತ್ತರ ಭಾರತದಲ್ಲಿ ಬೇರೊಂದು ರೀತಿಯಲ್ಲಿ ಬಳಕೆಯಲ್ಲಿದೆ ಮುಸಲ್ಮಾನರನ್ನು ಬೇರೆ ಎಲ್ಲ ಮತಧರ್ಮಗಳವರಿಂದ ಪ್ರತ್ಯೇಕಿಸಿ ತಿರಸ್ಕಾರದಿಂದ ಸೂಚಿಸೋದಕ್ಕೆ ಅದು ಬಳಕೆಯಾಗ್ತಿರೋ ಮಾತಾಗಿದೆ ಮಿಯಾಲೋಗ್ ಅಂತಾರೆ ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಸಾಬಿ ಸಾವಿಗಳು ಅಂತ ಹೇಳ್ತಾರಲ್ಲ ಹಾಗೆ ಮಿಯಾಲೋಗ್ ಅನ್ನೋ ಮಾತು ಹಾಗಾಗಿಯೇ ಆ ವಿಡಿಯೋದಲ್ಲಿ ಮೋದಿಯವರು ಮಿಯಾ ಅಂತ ಬೊಟ್ಟು ಮಾಡ್ತಿರೋದು ಬರೀ ಪರ್ವೇಜ್ ಮುಷರ್ರಫ್ ಅವರ ಕಡೆಗಲ್ಲ ಅವರು ಬೊಟ್ಟು ಮಾಡ್ತಿರೋದು ನಮ್ಮ ದೇಶದ ಒಟ್ಟು ಮುಸಲ್ಮಾನರ ಕಡೆಗೆ ಅದರಲ್ಲೂ ಆ ಚುನಾವಣೆಯ ಪ್ರಚಾರ ನಡೀತಿದ್ದ ಆ ಸಂದರ್ಭದಲ್ಲಿ ಗುಜರಾತಿನ ಮುಸಲ್ಮಾನರ ಕಡೆಗೆ ಅವರು ಆ ಪದವನ್ನು ಮತ್ತೆ ಮತ್ತೆ ಹೇಳ್ತಾ ತಿರಸ್ಕಾರ ವ್ಯಂಗ್ಯಗಳಿಂದ ಒತ್ತಿ ಹೇಳೋದನ್ನು ಗಮನಿಸಿ ಹಾಗೆ ಮಾಡ್ತಾ ಅವರು ನಮ್ಮ ದೇಶದ ಹಿಂದೂ ಮತಧರ್ಮೀಯರನ್ನು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟಿದ್ದಾರೆ ಓಟಿಗಾಗಿ ಅಧಿಕಾರಕ್ಕಾಗಿ ಸಂಘ ಪರಿವಾರದ ಒಟ್ಟು ಗುರಿಯಾದ ಫ್ಯಾಶಿಸ್ಟ್ ಹಿಂದೂ ರಾಷ್ಟ್ರ ನಿರ್ಮಾಣದ ಕಡೆಗಿನ ಒಂದು ಹುನ್ನಾರವಾಗಿ ಒಂದು ಮಾತು ಅವರ ಆ ಥರದ ಮಾತುಗಳೆಲ್ಲ ಮುಸಲ್ಮಾನರನ್ನು ಕುರಿತವೇ ಹೊರತು ಮುಸಲ್ಮಾನರನ್ನು ಉದ್ದೇಶಿಸಿರುವಂಥವಲ್ಲ ಅವರ ಆ ಮಾತೆಲ್ಲ ಉದ್ದೇಶಿಸಿರುವುದು ಹಿಂದೂ ಮತಭ್ರಾಂತಿ ಹತ್ತಿದವರನ್ನು ಅಲ್ಲದೆ ಆ ಹಿಂದೂ ಮತಭ್ರಾಂತಿ ಇನ್ನೂ ಹತ್ತದೇ ಇರುವವರಿಗೆ ಆ ದ್ವೇಷ ವಿಷದ ಹೆಂಡ ಕುಡಿಸಿ ಆ ಭ್ರಾಂತಿ ಹತ್ತಿಸೋದಕ್ಕೆ ಅಂತ ಮೋದಿಯವರು ಅವರ ಪಕ್ಷದವರು ಸಂಘ ಪರಿವಾರದವರು ಹೀಗೆ ಮಾಡ್ತಿರೋದು ಒಂದೆರಡು ಸಲ ಅಲ್ಲ ಎಣಿಕೆಗೆ ಸಿಕ್ಕದಷ್ಟು ಸಲ ಹೀಗೆ ಮಾಡಿದ್ದಾರೆ ಪಟ್ಟಿ ಮಾಡಿ ಓದಿ ವಿವರಿಸಿ ಮುಗಿಸೋಕೆ ಸಾಧ್ಯವೇ ಆಗದಷ್ಟು ಸಲ ಮಾಡಿದ್ದಾರೆ ಮಾಡ್ತಾನೇ ಇದ್ದಾರೆ ಮೋದಿ ಅವರನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಅವರ ಬೆಂಬಲಿಗರು ಅವರಿಗೆ ಮರುಳಾದವರು ಅವರ ಈ ಥರದ ಮಾತು ಮತ್ತು ನಡವಳಿಕೆಗೆ ಕೆಲವು ಕಾರಣಗಳನ್ನು ಮುಂದಿಡ್ಬೋದು ಒಂದು ಇದೆಲ್ಲ ಅಧಿಕಾರ ಹಿಡಿಯೋದಕ್ಕಾಗಿ ಆಡೋ ಮಾತು ಹೂಡೋ ಊಟ ಅಷ್ಟೇ ಬೇರೆ ಪಕ್ಷದವರು ಇಂಥದ್ದನ್ನು ಮಾಡ್ತಾರೆ ಮಾಡ್ತಾ ಬಂದಿದ್ದಾರೆ ಅಂತ ಹೌದಾ ಬೇರೆ ಪ್ರಮುಖ ಪಕ್ಷಗಳಾಗಲಿ ಅವುಗಳ ನಾಯಕರು ಕಾರ್ಯಕರ್ತರು ಮತ್ತು ಬೆಂಬಲಿಗರಾಗಲಿ ಹೀಗೆ ನಿರಂತರವಾಗಿ ಜನರ ಮನಸ್ಸಿನಲ್ಲಿ ದ್ವೇಷ ತುಂಬಿ ಜನರ ನಡುವೆಯೇ ಒಡಕು ಉಂಟು ಮಾಡಿದ್ದು ಇದೆಯೇ ನಮ್ಮ ದೇಶದ ಬೇರೆ ಯಾವ ಪ್ರಧಾನಿಯು ಹಿಂದೆ ಆಗಿ ಹೋದ ಯಾವ ಪ್ರಧಾನಿಯೋ ಮೋದಿಯವರ ಹಾಗೆ ಇಷ್ಟು ತಣ್ಣಗೆ ಲೆಕ್ಕ ಹಾಕಿ ತಯಾರಿ ಮಾಡಿಕೊಂಡು ಈ ತರಹದ ವಿಷಯಗಳಲ್ಲಿ ಸುಳ್ಳನ್ನು ಹೇಳಿದ್ದಿದೆಯೇ ದೇಶದ ಪ್ರಜೆಗಳ ಸಾರ್ವಜನಿಕರ ಮನಸ್ಸಿನಲ್ಲಿ ದ್ವೇಷ ತುಂಬುವ ಪ್ರಯತ್ನ ಮಾಡಿದ್ದಿದೆಯೇ ಇಷ್ಟು ಕೆಟ್ಟ ಮಾತು ಆಡಿದ್ದಿದೆಯೇ ದಯವಿಟ್ಟು ಯೋಚಿಸೋಣ ಅವರು ಯಾರೂ ಹಾಗೆ ಮಾಡಲಿಲ್ಲ ಯಾಕೆ ಅಂದರೆ ಅವರಿಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಮಾದರಿಯಾಗಿದ್ದದ್ದು ಇಂತಹ ಸಾರ್ವಜನಿಕ ವಿಷಯಗಳಲ್ಲಿ ಭಾರತದ ಮೊತ್ತ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ತೋರಿದ್ದ ಸದ್ವರ್ತನೆ ಅವರ ಒಳ್ಳೆಯ ನಡೆ ಮತ್ತು ನುಡಿ ಅದಲ್ಲದೆ ಭಾರತದ ಸಂವಿಧಾನದ ಅತಿ ಮುಖ್ಯ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂತಹ ಬೇಗುದಿಯ ಪರಿಸ್ಥಿತಿಯಲ್ಲೂ ಆ ಬಾಬಾ ಸಾಹೇಬರು ತೋರಿದ ಸದ್ವರ್ತನೆ ಅವರ ನಡೆ ಮತ್ತು ನುಡಿ ನೆಹರು ಅಂಬೇಡ್ಕರ್ ಅವರ ನಡೆನುಡಿಗೂ ಮೋದಿ ಅವರ ನಡೆನುಡಿಗೂ ಇರುವ ವ್ಯತ್ಯಾಸವನ್ನು ನೋಡಿ ಇನ್ನು ಮೋದಿಯವರ ಸಮರ್ಥನೆಗೋಸ್ಕರ ಅವರ ಬೆಂಬಲಿಗರು ಮುಂದಿಡಬಹುದಾದ ಎರಡನೇ ಕಾರಣ ಇದೆಲ್ಲ ಪ್ರಚಾರದ ರಭಸದಲ್ಲಿ ಬಾಯಿ ತಪ್ಪಿ ಬರೋ ಮಾತುಗಳು ಅಷ್ಟೇ ಇಂಥ ಮಾತನ್ನು ಗಂಭೀರವಾಗಿ ತಗೋಬಾರದು ಅವರ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಇರೋದಿಲ್ಲ ಯಾವುದೇ ಲೆಕ್ಕಾಚಾರ ಇರೋದಿಲ್ಲ ಅನ್ನೋದು ಅದು ಹೌದಾ ವಿಚಾರ ಮಾಡೋಣ ಮೋದಿಯವರು ಲೆಕ್ಕಾಚಾರದಿಂದ ಅಲ್ಲದೆ ವಿಚಾರ ಮಾಡದೆ ಯಾವ ಸಾರ್ವಜನಿಕ ಭಾಷಣವನ್ನು ಮಾಡೋದಿಲ್ಲ ತಾವು ಪ್ರಧಾನಮಂತ್ರಿ ಹುದ್ದೆಗೆ ಬಂದ ಮೇಲಂತೂ ಅವರು ತಪ್ಪದೆ ಪ್ರಾಂಪ್ಟರ್ ಅನ್ನೋ ಕಂಪ್ಯೂಟರ್ ಸಾಧನವನ್ನು ಬಳಸ್ತಾ ಬಂದಿದ್ದಾರೆ ಮೋದಿ ಅವರು ಮಾಡ್ತಿರೋ ಯಾವುದೇ ಭಾಷಣದ ಒಕ್ಕಣೆ ಅವರ ಕಣ್ಣ ಎದುರಿಗೆ ಇರುವ ಆ ಪರದೆಗಳ ಮೇಲೆ ಅವರ ಅನುಕೂಲಕ್ಕೆ ತಕ್ಕಂತೆ ಮೂಡಿ ಹಾದು ಹೋಗ್ತಿರುತ್ತೆ ಕೆಲವು ವರದಿಗಳ ಪ್ರಕಾರ ಅವರು ಇದನ್ನು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗಲೂ ಬಳಸ್ತಾ ಇದ್ದರು ತಾತ್ಪರ್ಯ ಇಷ್ಟೇ ಮೋದಿಯವರು ಮೊದಲೇ ತಯಾರಿ ಮಾಡಿಕೊಳ್ಳದೆ ತಾಲೀಮು ರಿಹರ್ಸಲ್ ನಡೆಸದೆ ಮುಖ್ಯವಾದ ಯಾವ ಭಾಷಣವನ್ನೂ ಮಾಡೋದಿಲ್ಲ ಮೋದಿಯವರು ಆಡುವ ದ್ವೇಷದ ಮಾತು ಸತ್ಯದ ತಲೆಯ ಮೇಲೆ ಹೊಡೆದು ಅದನ್ನು ತಿರುಚಿ ಜನರಿಗೆ ಉಣಬಡಿಸೋ ಸುಳ್ಳು ಮತ್ತು ಅರ್ಧಸತ್ಯದ ಮಾತೆಲ್ಲ ತಣ್ಣಗಿನ ಲೆಕ್ಕಾಚಾರದಿಂದ ಬಂದಿದ್ದು ಕೇಡನ್ನು ಸಾಕಿ ಕೇಡನ್ನು ಬೆಳೆಸೋ ಉದ್ದೇಶ ಹೊಂದಿರುವಂಥದ್ದು ತಮ್ಮ ಅತ್ಯುನ್ನತ ನಾಯಕ ಹೀಗೆ ಮಾಡ್ತಿರೋದರಿಂದಲೇ ಅವರ ಪಕ್ಷದ ಉಳಿದವರು ಸಂಘ ಪರಿಯ ಪರಿವಾರದ ವಕ್ತಾರರು ಅವರ ಬೆಂಬಲಿಗರು ಹಾಗೇ ಆಡ್ತಾರೆ ಹತ್ತು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಕೆಟ್ಟ ನಡವಳಿಕೆ ತೋರ್ತಾರೆ ಹಾಗೆಯೇ ಸಂಘ ಪರಿವಾರದ ಭಾಗವಾಗಿರೋ ನಕಲಿ ಸ್ವಾಮೀಜಿಗಳು ಮತ್ತು ಸಾಧ್ವಿಗಳು ಧರ್ಮ ಸಂಸತ್ಗಳನ್ನು ನಡೆಸುವ ನೆಪದಲ್ಲಿ ಅಸತ್ಯ ಅಧರ್ಮ ಮತ್ತು ಅನೃತಗಳನ್ನೇ ಎತ್ತಿಡಿತಾರೆ ಮೋದಿಯವರಿಗಿಂತ ನೂರು ಹೆಜ್ಜೆ ಮುಂದೆ ಹೋಗಿ ಭಯಾನಕವಾಗಿ ಮಾತನಾಡ್ತಾರೆ ಭಯಾನಕ ನಡವಳಿಕೆ ತೋರ್ತಾರೆ ಫ್ಯಾಷಿಸ್ಟ್ ನುಡಿಗಟ್ಟು ಫ್ಯಾಶಿಸ್ಟ್ ಮನೋಧರ್ಮ ಫ್ಯಾಶಿಸಮ್ನ ಪೈಶಾಚಿಕ ಕುಣಿತ ಅನ್ನೋದು ಇದನ್ನೇ ಹೀಗೆ ಜನರಲ್ಲಿ ಮತ್ತೊಬ್ಬರ ಬಗ್ಗೆ ದ್ವೇಷ ವಿಷವನ್ನು ತುಂಬುವ ವ್ಯಕ್ತಿಯನ್ನು ನಾವು ಮುತ್ಸದ್ದಿ ಅಂತ ತಿಳಿಯಬಹುದೇ ಅವರ ಪಕ್ಷ ಸಂಘಟನೆ ಮತ್ತು ತತ್ವಗಳ ನಡವಳಿಕೆಯಲ್ಲಿ ಸತ್ಯ ಧರ್ಮ ನ್ಯಾಯವಂತಿಕೆಗಳು ಇವೆ ಅಂತ ತಿಳಿಯಬಹುದೇ ಅಥವಾ ತಿಳಿಯಬಾರದೆ ಆದ್ದರಿಂದಲೇ ಹೇಳಬೇಕಿದೆ ನಮ್ಮ ಈ ದೇಶದ ಮಟ್ಟಿಗೆ ನಿಜವಾದ ಲೋಕ ಕಲ್ಯಾಣದ ಸಂಸ್ಕೃತಿ ಸಂಸ್ಕಾರ ಸತ್ಯ ಋತ ಧರ್ಮಗಳ ಅತಿ ದೊಡ್ಡ ಶತ್ರು ಅಂದರೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಪಕ್ಷದ ತತ್ವ ಅದರ ಮತ ಮತ್ತು ನಡವಳಿಕೆನೇ ಅಂಥ ಒಂದು ಒಕ್ಕೂಟದ ಕಣ್ಮಣಿ ಯಾರು ಅದರ ನಾಯಕ ಯಾರು ಸತ್ಯ ಧರ್ಮ ಋತ ಇವುಗಳ ವೈರಿಯಾರು ನರೇಂದ್ರ ಮೋದಿಯವರು ಸ್ನೇಹಿತರೆ ಮಾತೆಂಬುದು ಜ್ಯೋತಿರ್ಲಿಂಗವಾದರೆ ಸತ್ಯ ಎಂಬುದು ಶಿವ ದೇವರು ಬುದ್ಧ ಅನ್ನೋದಾದರೆ ನಮ್ಮ ದೇಶದ ಬಾವುಟದಲ್ಲಿ ನಮ್ಮ ಲಾಂಛನದಲ್ಲಿ ಇರೋದು ಬುದ್ಧನ ಧಮ್ಮಚಕ್ರ ಅನ್ನೋದಾದರೆ ಆ ಜ್ಯೋತಿರ್ಲಿಂಗ ಆ ಶಿವ ಆ ಬುದ್ಧ ಆ ಧಮ್ಮಚಕ್ರದ ಮೊತ್ತ ಮೊದಲ ಮತ್ತು ಅತಿ ದೊಡ್ಡ ವೈರಿಗಳು ಮೋದಿಯವರು ಅವರ ಪಕ್ಷ ಮತ್ತು ಅವರ ಹಿಂದೆ ಇರುವ ಸಂಘಪರಿವಾರ ಸತ್ಯಂ ಶಿವಂ ಸುಂದರಂ ಅನ್ನೋದರ ಮೊತ್ತ ಮೊದಲ ಮತ್ತು ಅತಿ ದೊಡ್ಡ ವೈರಿಗಳು ಮೋದಿಯವರು ಅವರ ಪಕ್ಷ ಅವರ ಹಿಂದೆ ಇರುವ ಸಂಘಪರಿವಾರ ಕೊನೆಯದಾಗಿ ಒಬ್ಬ ಲೇಖಕ ರಂಗ ನಿರ್ದೇಶಕ ಮತ್ತು ಅಧ್ಯಾಪಕನಾಗಿ ನನಗೆ ತುಂಬ ಅಚ್ಚರಿ ಮತ್ತು ದುಃಖ ಉಂಟು ಮಾಡೋ ವಿಷಯ ಹೇಳ್ತೀನಿ ಮಾತು ಅನ್ನೋ ಆ ಜ್ಯೋತಿರ್ಲಿಂಗದ ಮಹತ್ವ ಇರುವ ಮತ್ತು ಇರಬೇಕಾದ ನಮ್ಮ ಲೇಖಕರು ಅಧ್ಯಾಪಕ ಅಧ್ಯಾಪಿಕೆಯರು ಪತ್ರಕರ್ತರು ಪತ್ರಕರ್ತೆಯರಲ್ಲಿ ಹಲವರು ಈ ಇಷ್ಟು ಹೊತ್ತು ವಿವರಿಸಿದ ಸುಳ್ಳಾಟದ ಸಮರ್ಥಕರಾಗಿರೋದು ದುಃಖ ಮತ್ತು ಅಚ್ಚರಿಯ ವಿಷಯ ಅಥವಾ ಅಂಥ ಎಲ್ಲ ಕೇಡಿನ ವಿಷಯದಲ್ಲಿ ಅವರು ಜಾಣ ಕುರುಡು ಕಿವುಡು ಮತ್ತು ಮೂಕತನ ತಾಳಿರೋದು ದುಃಖ ಮತ್ತು ಅಚ್ಚರಿಯ ವಿಷಯ ತಮ್ಮ ಅಸ್ತಿತ್ವದ ನಿಜ ಅಸ್ತಿವಾರ ಆಗಿರುವ ಆಗಬೇಕಾಗಿರುವ ಆ ಮಾತು ಎಂಬ ಜ್ಯೋತಿರ್ಲಿಂಗಕ್ಕೆ ಅವರು ದ್ರೋಹ ಮಾಡ್ತಿರೋದು ಅಚ್ಚರಿ ಮತ್ತು ದುಃಖದ ವಿಷಯ ಅಚ್ಚರಿ ದುಃಖ ಅದರಿಂದ ತಗಿ ನಿನ್ನ ತಂಬೂರಿ ಸ್ವರ ಬರದೇ ಬಾರಿಸದೀರು ತಂಬೂರಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ